ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಕಾಣ್ತಿರೋ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೂ ನಮ್ಮ ಎಲ್ಲ ವಿಡಿಯೋಗಳನ್ನು ಮೊಟ್ಟ ಮೊದಲನೇದಾಗಿ ನೋಡೋದಕ್ಕೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಆಕ್ಟಿವೇಟ್ ಮಾಡಿಕೊಳ್ಳಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅಮೆರಿಕದ ಅಧ್ಯಕ್ಷನಾದ ಡೊನಾಲ್ಡ್ ಟ್ರಂಪ್ ಬಳಿ ಇರುವಂಥ ಐಷಾರಾಮಿ ವಸ್ತುಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಇನ್ನು ಡೊನಾಲ್ಡ್ ಟ್ರಂಪ್ ಬಳಿ ಇರುವಷ್ಟು ವಸ್ತುಗಳು ಬಹುಶಃ ಅಮೆರಿಕದಲ್ಲಿ ಯಾರ ಬಳಿನೂ ಇಲ್ಲ ಅಂತ ಅನಿಸುತ್ತೆ. ಅಷ್ಟು ದೊಡ್ಡ ಕಲೆಕ್ಷನ್ ಡೊನಾಲ್ಡ್ ಟ್ರಂಪ್ನ ಬಳಿ ಇದೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತಿನ ವಿಡಿಯೋ, ಬನ್ನಿ ವಿಡಿಯೋ ನೋಡ್ಕೊಂಡು ಬರೋಣ. ಸೊ ಟ್ರಂಪ್ ಬಳಿ ಇರುವಂಥ ಐಷಾರಾಮಿ ವಸ್ತುಗಳಲ್ಲಿ ಮೊದಲನೇದು ಬಂದು ರೋಲ್ಸ್ ರಾಯ್ಸ್ ಫ್ಯಾಂಟಮ್. ಸೊ ಈ ಕಾರ್ ಬಂದು 1973 ರೋಲ್ಸ್ ರಾಯ್ಸ್ ಫ್ಯಾಂಟಮ್ ಕಾರ್ನ ಫಸ್ಟ್ ಜನರೇಷನ್ ಕಾರ್ ಇದಾಗಿದ್ದು, ಟ್ರಂಪ್ ಬಳಿ ಇರುವಂಥ ಕಾರ್ ಕಲೆಕ್ಷನ್ನಲ್ಲಿ ಇದೇ ತುಂಬ ಹಳೆಯದು. ಅಷ್ಟೇ ಅಲ್ಲದೆ ಟ್ರಂಪ್ನ ಬಳಿ 3,70,00,000 ಬೆಲೆ ಬಾಳುವ ಲೇಟೆಸ್ಟ್ ಜನರೇಷನ್ ರೋಲ್ಸ್ ರಾಯ್ಸ್ ಫ್ಯಾಂಟಮ್ ಕೂಡ ಇದೆ. ಒಂದು ಕಾಲದಲ್ಲಿ ಈ ಕಾರ್ನ ಅದ್ಭುತವಾದ ಕಾರ್ ಅಂತ ಕರೀತಾ ಇದ್ರು. ಯಾಕಂದರೆ ಈ ಕಾರ್ನ ಇಂಟೀರಿಯರ್ ಸಂಪೂರ್ಣವಾಗಿ ಚಿನ್ನದಿಂದ ಮಾಡಲಾಗಿದ್ದು, ಆದರೆ ಈಗ ಇದನ್ನು ಡೊನಾಲ್ಡ್ ಟ್ರಂಪ್ನ ಸೇಫ್ಟಿಗೋಸ್ಕರ ತುಂಬ ಯೂಸ್ ಮಾಡ್ತಾ ಇಲ್ಲ. ಎರಡನೇದು ಗೋಲ್ಫ್ ಕೋರ್ಸ್. ಸೊ ಡೊನಾಲ್ಡ್ ಟ್ರಂಪ್ಗೆ ಗೋಲ್ಫ್ ಅಂದರೆ ತುಂಬ ಇಷ್ಟ. ಇನ್ನು ಟ್ರಂಪ್ಗೆ ಈ ಗೇಮ್ ಎಷ್ಟರ ಮಟ್ಟಿಗೆ ಇಷ್ಟ ಅಂದರೆ, ನ್ಯೂಯಾರ್ಕ್ನಲ್ಲಿ 3, ಫ್ಲೋರಿಡಾದಲ್ಲಿ 3, ನ್ಯೂ ಜೆರ್ಸಿನಲ್ಲಿ 2, ಕ್ಯಾಲಿಫೋರ್ನಿಯಾದಲ್ಲಿ 1, ನಾರ್ತ್ ಕ್ಯಾರೋಲಿನಾದಲ್ಲಿ 1, ಫಿಲಾಡೆಲ್ಫಿಯಾದಲ್ಲಿ 1, ವಾಷಿಂಗ್ಟನ್ DCನಲ್ಲಿ 1, ಸ್ಕಾಟ್ಲ್ಯಾಂಡ್ನಲ್ಲಿ 1, ದುಬೈನಲ್ಲಿ 2, ಐಯರ್ಲ್ಯಾಂಡ್ನಲ್ಲಿ 2. ಈ ರೀತಿ ಪ್ರಪಂಚದಾದ್ಯಂತ ಡೊನಾಲ್ಡ್ ಟ್ರಂಪ್ಗೆ ಒಟ್ಟು 17 ಗೋಲ್ಫ್ ಕೋರ್ಸ್ಗಳು ಇದ್ದಾವೆ. ಮೂರನೇದು ಬೋಯಿಂಗ್ 757 ಫ್ಲೈಟ್. ಒಂದಾನೊಂದು ಕಾಲದಲ್ಲಿ ಬೋಯಿಂಗ್ 757 ಒಂದು ಪ್ಯಾಸೆಂಜರ್ ಫ್ಲೈಟ್ ಆಗಿ ಇತ್ತು. ಆದರೆ ಡೊನಾಲ್ಡ್ ಟ್ರಂಪ್ ನಂತರ ಈ ಫ್ಲೈಟನ್ನು ಖರೀದಿ ಮಾಡ್ತಾರೆ. ಇನ್ನು ಈ ಫ್ಲೈಟ್ನ ಒಳಗೆ ಕಂಪ್ಲೀಟ್ ಫರ್ನಿಚರ್, ಇಂಟೀರಿಯರ್ ಹಾಗೂ ಲ್ಯಾವಿಶ್ ಸೀಟಿಂಗ್ನ ವ್ಯವಸ್ಥೆಯನ್ನು ಒಳಗೊಂಡಿದೆ. ಹಾಗೂ ಒಂದು ಆಫೀಸ್ ಮತ್ತು ಅನೇಕ ಬೆಡ್ರೂಮ್ಗಳು ಸಹ ಇದ್ದಾವೆ. ಈ ಫ್ಲೈಟ್ನ ಇಂಜಿನ್ಗಳನ್ನು 2 ರೋಲ್ಸ್ ರಾಯ್ಸ್ ಕಾರ್ ಇಂಜಿನ್ಗಳನ್ನು ಯೂಸ್ ಮಾಡಿಕೊಂಡು ತಯಾರಿ ಮಾಡಿದ್ದಾರೆ. ನಾಲ್ಕನೇದು ಸಿಕೋರ್ಸ್ಕಿ S-76 ಹೆಲಿಕಾಪ್ಟರ್. ಇಲ್ಲಿ ನೋಡ್ತಾ ಇರೋ ಈ ಹೆಲಿಕಾಪ್ಟರ್ ಅಮೆರಿಕ ಅಧ್ಯಕ್ಷ ಟ್ರಂಪ್ ಯೂಸ್ ಮಾಡೋ ಪರ್ಸನಲ್ ಹೆಲಿಕಾಪ್ಟರ್. ಇನ್ನು ಇದು ಸಾಮಾನ್ಯವಾದ ಹೆಲಿಕಾಪ್ಟರ್ ಅಲ್ಲ, ಯಾಕಂದರೆ ಈ ಹೆಲಿಕಾಪ್ಟರ್ನ ಟ್ರಂಪ್ ಬರೋಬ್ಬರಿ 40 ಕೋಟಿ ರೂಪಾಯಿ ಖರ್ಚು ಮಾಡಿ ಖರೀದಿ ಮಾಡಿದ್ದಾನೆ. ಮತ್ತು ಆ ಹೆಲಿಕಾಪ್ಟರ್ನ ಅವ್ರಿಗೆ ಇಷ್ಟ ಬಂದ ಹಾಗೆ ಕಸ್ಟಮೈಸ್ ಮಾಡಿಸೋದಕ್ಕೆ ಮತ್ತೆ 5 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಇದು ಕೂಡ ಬೋಯಿಂಗ್ 757 ಫ್ಲೈಟ್ ರೀತಿಯೇ. ಇದರ ಒಳಗಿರೋ ಫರ್ನಿಚರ್ ಮತ್ತು ಇಂಟೀರಿಯರ್ ಪೂರ್ತಿ ಲಕ್ಸುರಿಯಸ್ ಆಗಿ ಇರುತ್ತೆ. ಮತ್ತು ಟ್ರಂಪ್ಗೆ ಅಮೆರಿಕದಲ್ಲೇ ಅತ್ಯಂತ ದೊಡ್ಡ ಇಂಟರ್ನ್ಯಾಷನಲ್ ಹೋಟೆಲ್ ಕೂಡ ಇದೆ, ಹಾಗೂ ಅದರ ಹೆಸರು ದ ಸೆಲೆಬ್ರಿಟಿ ಅಪ್ರೆಂಟಿಸ್. ಅಷ್ಟೇ ಅಲ್ಲದೆ ಟ್ರಂಪ್ ಒಂದು ಮಾಡೆಲಿಂಗ್ ಏಜೆನ್ಸಿಯ ಓನರ್ ಕೂಡ ಆಗಿದ್ದಾನೆ. ಹಾಗೂ ಡೊನಾಲ್ಡ್ ಟ್ರಂಪ್ ರೀಟೈಲಿಂಗ್ ಬಿಸ್ನೆಸ್ನ ಕೂಡ ಮಾಡ್ತಾನೆ. ಹಾಗೂ ಟ್ರಂಪ್ನ 90% ಆದಾಯ ಈ ರೀಟೈಲಿಂಗ್ ಬಿಸ್ನೆಸ್ನಿಂದಲೇ ಬರುತ್ತೆ. ಈ ರೀತಿ ಡೊನಾಲ್ಡ್ ಟ್ರಂಪ್ನ ಬಳಿ ಎಷ್ಟೋ ಬೆಲೆ ಬಾಳುವ ವಸ್ತುಗಳು ಇದ್ದಾವೆ. ಸೊ ಫ್ರೆಂಡ್ಸ್, ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.